ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಮೌಲ್ಯಮಾಪನ ಪ್ರಾರಂಭವಾಗಿದೆ, ಮಹತ್ವದ ಮಾಹಿತಿ ಕೂಡ ಬಂದಿದೆ ಎಲ್ಲ ವಿದ್ಯಾರ್ಥಿಗಳಿಗೆ, ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಇಲ್ಲಿ ನೋಡೋದಾದರೆ ರಾಜ್ಯದ ಅಲ್ಲಿ 2022-23 ಸಾಲಿನ ದ್ವಿತೀಯ ಪಿ ಯು ಸಿ ಅಂತಿಮ ಪರೀಕ್ಷೆಗಳು ಮುಕ್ತವಾಗಿದೆ. ಅಂದರೆ ಇಂದಿನಿಂದ, ಅಂದರೆ ಏಪ್ರಿಲ್ 5 ಮೌಲ್ಯಮಾಪನ ಕಾರ್ಯ ಕೂಡ ಆರಂಭವಾಗಲಿದೆ. ಇಂದಿನಿಂದ ದ್ವಿತೀಯ ಪಿ ಯು ಸಿ ಉತ್ತರ ಪತ್ರಿಕೆಗಳು ಕೂಡ ಮೌಲ್ಯಮಾಪನ ಶುರುವಾಗುತ್ತೆ. ಅವರು ನಿಮಗೆ 25-1 ಮಂತ್ ಬೇಕಾಗುತ್ತೆ ನಿಮ್ಮ ಮೌಲ್ಯಮಾಪನ ಮುಕ್ತಾಯ ಕೊಳ್ಳೋದಕ್ಕೆ. ನಂತರ ರಾಜ್ಯದಂಥ 65 ಕಡೆ ಮೌಲ್ಯಮಾಪನ ಕೂಡ ನಡೀತಾ ಇದೆ. ವಿಜ್ಞಾನ ವಿಷಯದ ಮೌಲ್ಯಮಾಪನ ಬೆಂಗಳೂರಲ್ಲಿ ಮಾಡಲಾಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ವಿಷಯದ ಮೌಲ್ಯಮಾಪನ ಕೇಂದ್ರ ಇಲ್ಲ. ಮಂಗಳೂರಿನಲ್ಲಿ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಕೆಲವು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕೂಡ ನಡೀತಾ ಇದೆ. ಉಡುಪಿ ಜಿಲ್ಲೆಯ ಮೌಲ್ಯಮಾಪಕರು ಮಂಗಳೂರಿಗೆ ಹೋಗಿ ಮೌಲ್ಯಮಾಪನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಿಜ್ಞಾನ ವಿಭಾಗದ ಮೌಲ್ಯಮಾಪಕರು ಈಗಾಗಲೇ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯದಂಥ 25,000 ಮೌಲ್ಯಮಾಪಕರು ಮೌಲ್ಯಮಾಪನ ಕಾರ್ಯ ಕೂಡ ಶುರು ಮಾಡಿದ್ದಾರೆ. 25,000 ಇನ್ವಿಜಿಲೇಟ್ರು, ಸರಿ, ಮೌಲ್ಯಮಾಪಕರು ಶುರು ಮಾಡಿದ್ದಾರೆ. ಒಟ್ಟು 32 ವಿಷಯದಿಂದ ಒಟ್ಟು 45,00,000 ಉತ್ತರ ಪತ್ರಿಕೆಯನ್ನು ಕೂಡ ಮೌಲ್ಯಮಾಪನ ಕೂಡ ಮಾಡೋಕ್ಕಾಗುತ್ತೆ. ಏಪ್ರಿಲ್ 5 ಶುರುವಾಗುತ್ತೆ. ಅದರಲ್ಲಿ ನಿಮಗೆ ಏಪ್ರಿಲ್ 8 ಅಥವಾ ಮೇ 1 ಒಳಗೆ ನಿಮ್ಮ ಮೌಲ್ಯಮಾಪನ ಕೂಡ ಕಂಪ್ಲೀಟ್ ಆಗುತ್ತೆ. ನಂತರ 1 ವೀಕ್ ಟೈಮ್ ತೊಗೊಂಡು ಅರೌಂಡ್ ನಿಮಗೆ ಮೇ 1 ಆರ್ 2 ರಿಸಲ್ಟನ್ನು ಕೂಡ ಶ್ಯೂರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಫ್ಟರ್ ಎಲೆಕ್ಷನ್ನ, ಬಿಫೋರ್ ಎಲೆಕ್ಷನ್ ಅಂತ ಇನ್ನೂ ಕೂಡ ಬೋರ್ಡ್ ಅವರು ಮಾಹಿತಿ ಕೊಟ್ಟಿಲ್ಲ. ಬೋರ್ಡ್ ಅವರು ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ